ನನ್ನ ಮಗನಿಗೆ ಅಂದ್ಬಿಟ್ಟು ಅವತ್ತು ನಾನು ಬಟ್ಟೆ ತಗೊಂಡು ಹೋಗಿದ್ದು, ಅದು ಜೀನ್ಸ್ ಪ್ಯಾಂಟ್ ಬರ್ತದಲ್ಲ ಟೈಟ್ತು, ಅದು ಮತ್ತೆ ಒಂದು ಟೀ ಶರ್ಟ್ ತಗೊಂಡು ಹೋಗಿದ್ದು. ಮನೆಗೆ ಹೋಗ್ಬಿಟ್ಟು ಇನ್ನೊಂದ್ಸಲ ಸೈಡ್ ಸರಿಗೈತಾ ಅಂತ ಅನ್ಕೊಂಡು ಟ್ರಯಲ್ ನೋಡೋಣ ಅಂತ ರೂಮು ಕರ್ಕೊಂಡೋಗಿ ಹಾಕ್ತೆ. ಹಾಕಿದ ಟೈಮಲ್ಲಿ ಏನಾಗೈತೆ ಅಂದರೆ, ಅವನು ಪಾಪ ಇಲ್ಲಿ ಚಡ್ಡಿನೂ ಹಾಕಿರ್ಲಿಲ್ಲ, ಜಿಪ್ ಇಳಿಬೇಕಾದ್ರೆ ಮದಕ್ಕೆ ಸೆಂಟ್ರಿಗೆ ಸಿಕ್ಕಾಕೊಂಡು ಕರೋನ್ ಕಿಚ್ಕೊಬಿಟ್ಟ ನನ್ನ ಮಗ. ಆರ್ ಜೆ ಸುನಿಲ್ ಹಾರಿಸೋ ಕಾಯಿಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಹೊಡೆಯೋದ್ ಮಾತ್ರ ಮರಿಬೇಡಿ. ನಮಸ್ಕಾರ, ಗುಡ್ ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನ್ಸ್ಗಳಿಗೆ. ನಿಮ್ಮ ಆರ್ ಜೆ ಸುನಿಲ್ ಅನ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್ಮು, ಹಾರ್ಟ್ಲಿ ವೆಲ್ಕಮ್ ಬೊಂಬಾಟ್ ಆಗಿರೋ ಮಾರ್ನಿಂಗ್ ಅಲ್ಲಿ. ನೀವು ಇನ್ನು ಬರೀ ನೋಡ್ತಿರ್ತೀರ ನನ್ನ ಚಾನಲ್ ಯಾಕೆ ಸಬ್ಸ್ಕ್ರೈಬ್ ಆಗಲ್ಲ ನೀವು? ರೆಡ್ ಕಲರ್ ಬಟನ್ ಕಾಣ್ತಾ ಇದ್ದಲ್ಲ ಅದನ್ನ ಪ್ರೆಸ್ ಮಾಡಿ, ಫ್ರೀ ಕಣ್ರಿ, ದುಡ್ಡೇ ನಿಮ್ಗೆ ಕಟ್ಟಾಗೋದಿಲ್ಲ. ಅದಾದಮೇಲೆ ಬೆಲ್ ಐಕಾನ್ ಇರುತ್ತೆ, ಅದರಲ್ಲಿ ಆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವಾಗ ಪ್ರತಿದಿನ ವೀಡಿಯೋ ಹಾಕ್ತಿರ್ತೀನಿ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬೆಳಗ್ಗೆನೆ 7:00. ಸೊ ನೀವು ಅದನ್ನು ನೋಡ್ತಾ ಇರ್ಬೋದು, ನಗ್ತಾ ಇರ್ಬೋದು, ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡ್ತಾ ಇರ್ಬೋದು. ರೈಟ್ ನಾವು ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ ನನಗೆ, ಟ್ರ್ಯಾಪ್ ಮಾಡಿ ಅಂತ ಹೇಳಿ, ವೀಣಾ ಅವ್ರಿಗೆ ಟ್ರ್ಯಾಪ್ ಮಾಡಬೇಕಂತೆ. ಇವ್ರ ಹೆಸರು ಬಂದು ಚಿದಾನಂದ್, ಬನ್ನಿ ಕಾಲ್ ಮಾಡುವ ವೀಣಾಕ್ಕೆ. ಹಲೋ, ಇದ್ಯಾರು ಬಟ್ಟೆ ಅಂಗಡಿಯವರ ಮಾತಾಡೋದು? ಹೌದು. ಎಲ್ಲಿದ್ದೀರಾ ಮೇಡಮ್ ಇವಾಗ? ಯಾರು ಬೇಕ್ರಿ? ಅಲ್ಲಪ್ಪ ನನ್ಗೆ ಯಾರು ಬೇಡ, ನೀವು ಯಾವ್ದೋ ಅಂಗಡಿ ಚೇಂಜ್ ಮಾಡ್ಬಿಟ್ರಿ ಅಂತ ಹೇಳಿದ್ರು, ಈ ಅಂಗಡಿಯವರು ನಿಜಾನ? ಯಾವ ಅಂಗಡಿ ಚೇಂಜ್ ಮಾಡಿದಾರೆ? ಮುಂಚೆ ಯಾವ ಅಂಗಡಿಲಿ ಇದ್ರಿ ನೀವು? ಮುಂಚೆ ಇದ್ವಿ. ಹೌದು, ಈಗ ಇದ್ದೀವಿ. ಹಾ, ಚೇಂಜ್ ಮಾಡಿದ್ರ ತಾನೇ ಅಂಗಡಿನೇ? ಹೌದು. ಯಾಕೆ? ಇಲ್ಲಿ ನೀವು ನಮ್ಮ ಮಗಿಗೆ ಇಲ್ಲಿ ಬಟ್ಟೆ ತಗೊಂಡು ಹೋಗಿದ್ದೆ ನಾನು, ನೀವು ಇರ್ಬೇಕಾದ್ರೆ ಇಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು ಇದ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಡಿ ಅಂತ ಬಂದಿದ್ದಕ್ಕೆ ಇಲ್ಲಿ ತಗೊಂಡೇ ಇಲ್ಲ ಅಂತ ಹೇಳ್ತಾರಲ್ಲ ಅಂಗಡಿಯವರು. ನಾನು ಹೇಳ್ತೀನಿ ಮೇಡಮ್, ಒಂದು ಬಟ್ಟೆಗೋಸ್ಕರ ನಾವು ಇದು ಮಾಡೋಂಥ ವ್ಯಕ್ತಿಗಳಲ್ಲ ನಾವು, ನಮ್ಗೆ ಅದು ಬೇಕಾಗಲಿಲ್ಲ. ಆಯ್ತಾ, ಏನೋ ನಿಮ್ಮ ಮುಖ ನೋಡ್ಕೊಂಡು ಅವತ್ತು ನಾನು ಬಟ್ಟೆ ತಗೊಂಡು ಹೋಗಿದ್ದು. ಬಟ್ ಏನಾಯ್ತು ಈಗ? ಏಯ್, ಎಂಥ ಇದಾಗೈತೆ ಗೊತ್ತಾ ಮೇಡಮ್, ನನ್ಗೆ ಹೇಳ್ಕೊಂಡ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ನನಗೆ. ಹಲೋ, ನನ್ನ ಮಗನ್ಗೆ ಅಂದ್ಬಿಟ್ಟು ಅವತ್ತು ನನ್ನ ಬಟ್ಟೆ ತಗೊಂಡು ಹೋಗಿದ್ದು, ಹೇಳ್ರಿ, ಅದು ಜೀನ್ಸ್ ಪ್ಯಾಂಟ್ ಬರ್ತದಲ್ಲ ಟೈಟ್ತು, ಅದು ಮತ್ತೆ ಒಂದು ಟೀ ಶರ್ಟ್ ತಗೊಂಡು ಹೋಗಿದ್ದು. ಮನೆಗೆ ಹೋಗ್ಬಿಟ್ಟು ಇನ್ನೊಂದ್ಸಲ ಸೈಡ್ ಸರಿಗೈತಾ ಅಂತ ಅನ್ಕೊಂಡು ಟ್ರಯಲ್ ನೋಡೋಣ ಅಂತ ರೂಮಿಗೆ ಕರ್ಕೊಂಡೋಗಿ ಹಾಕ್ತೆ. ಹಾಕಿದ ಟೈಮಲ್ಲಿ ಏನಾಗೈತೆ ಅಂದರೆ, ಅವನು ಪಾಪ ಇಲ್ಲಿ ಚಡ್ಡಿನೂ ಹಾಕಿರ್ಲಿಲ್ಲ, ಜಿಪ್ ಇಳಿಬೇಕಾದ್ರೆ ಮದಕ್ಕೆ ಸೆಂಟ್ರಿಗೆ ಸಿಕ್ಕಾಕೊಂಡು ಕರೋನ್ ಕಿಚ್ಕೊಬಿಟ್ಟ ನನ್ನ ಮಗ. ಎಷ್ಟು ನಿಮಿಷ ಪಡ್ತಾನೆ ಗೊತ್ತಾ, ಇವತ್ತಕ್ಕೂ ಅವನು ಜಿಪ್ ನೋಡಿದ್ರೆ ಎದ್ರಕತ್ತಾನ ಅವನು. ಅಲ್ರಿ, ನಿಮ್ಗೆ ನಂಬರ್ ಯಾರು ಕೊಟ್ಟಿದ್ದೆ? ಅದು ನಿಮ್ಮ ಅದು ಹಾಕ್ಬಿಟ್ಟು ನೋಡಿ ಹಾಕ್ಬೋದು, ನಿಮ್ಮ ಜವಾಬ್ದಾರಿ. ನಾಚಿಕೆ ಆಗೋದ್ರೆ ಈ ಥರ ಮಾತಾಡೋದಕ್ಕೆ? ಸೋ ಮಕ್ಳದ ಆ ಥರ ಎಲ್ಲ ನೋಡ್ತಾರೆ, ನೀವಳೆ ಇದೇನು ಈ ಥರ ಮಾತಾಡ್ತೀರ ಅನ್ನ ತಿನ್ನ ಬಯಲಿ, ಏನು ನೋಡ್ಕೊಂಡು ಹಾಕ್ತಾರೆ? ಸರಿಯಾಗಿರೋ ಬಟ್ಟೆ ಕೊಟ್ಟಿಲ್ಲ, ಅದು ಒಪ್ಕೊಳ್ಳೋದು ಬಿಟ್ಬಿಟ್ಟು ನೋಡ್ಕೊಂಡು ಹಾಕಬೇಕು, ನೋಡ್ದೆ ಹಾಕಬೇಕು ಅಂತಂದ್ರೆ ಏನಿದು ಮಾತ್ಕೊಳಕೋದು? ನೀವು ಹೇಳೋ ಮಾತಾ ಇದೆಲ್ಲ ನೀವು, ದೇವ್ರು ಒಳ್ಳೇದು ಮಾಡ್ತಾನೆ ನಿಮ್ಗೆ ಈ ಥರ ಎಲ್ಲ ಬಟ್ಟೆ ಕೊಟ್ಟು ಕಳಿಸ್ತೀರಲ್ಲ ನೀವು. ನೀವು ಡಯಲ್ ಮಾಡಿದ ಸಂಖ್ಯೆ ಮತ್ತೆ ಎಷ್ಟೇ ಸಲ ಕಾಲ್ ಮಾಡಿದ್ರು ಕಾಲ್ ಕಟ್ ಮಾಡ್ತಾ ಇದ್ರೆ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ತಕ್ಷಣ ಬನ್ನಿ. ಹಲೋ, ಇದು ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು, ಚಿದಾನಂದ್ ಅವರ ಮಾತಾಡೋದು. ಎಲ್ಲಿಂದ ನೀವು ಮೆಸೇಜ್ ಮಾಡ್ತಿರೋದು? ಹರಿಹರ. ಓಕೆ, ಏನಾಗ್ಬೇಕು ನಿಮ್ಗೆ ವೀಣಾ ಅವರು? ಅವ್ರಿಗೆ ಕಾನ್ ಕಾಲ್ ಆಗ್ತೀರಾ ಈಗ? ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್. ಹಲೋ ಹಲೋ, ಯಾಕಂಟೆ ಬಿಸಿ ಬರ್ತಾ ಇತ್ತು? ಇಲ್ಲ, ಮಾತಾಡಿದ್ದೆ. ಹೇಳಪ್ಪ, ಯಾರು ಮಾಡಿದ್ರಂತೆ ಫೋನ್? ಯಾರು ಸೆಲ್ ಇಲ್ಲಕತ್ತರ ಫೋನ್ ಮಾಡಿ? ಏನಂದ್ರು? ಇರ ಪ್ಯಾಂಟ್ ಅಂಗಿ ಚೇಂಜ್ ಮಾಡಿರ, ಪ್ಯಾಂಟ್ ಏನೋ ಎಷ್ಟು ಎಷ್ಟು ಸಮಸ್ಯೆ ಆಗೈತೇನೋ ಅದ್ರ ಕತ್ತಿದಪ್ಪ. ಬರೀ ಡೌಗಳು, ಬರೀ ಡೌಗಳು ನಿಂದು. ಹೌದಾ? ನೀನೇ ಮಾತಾಡಿದ್ಯಾಪಿ? ಇಲ್ಲಪ್ಪ, ನಾನು ಮಾತಾಡಿಲ್ಲ. ನಾನು ಅದಕ್ಕೆ ಕೇಳ್ದೆ, ಯಾಕೆ ಬಿಸಿ ಬರ್ತಾ ಇತ್ತಲ್ಲ, ಅಮ್ಮ ಕೇಳು ಅಂತಂದ್ರು, ಅದಕ್ಕೆ ಮಾಡಿದೆ. ಏ, ಸಮಸ್ಯೆ ಮಾಡಬೇಡ ಹೇಳಪ್ಪಿ. ಹಲೋ, ಏನ್ ತಮಾಷೆ ಮಾಡೋದು? ಯಾವ ವಿಚಾರದಲ್ಲಿ ಮಾಡ್ಬೇಕು ಆ ವಿಚಾರದಲ್ಲಿ ಮಾಡ್ಬೇಕು. ಇಲ್ಲಿ ನನ್ ಮಗನ್ಗೆ ಈ ತರ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಟ್ ಮಾಡ್ಬಿಟ್ಟು ಫೋನ್ ಎತ್ತಲ್ವಲ್ಲ ನೀವು, ಯಾಕೆ ಏನಾಗೈತೆ ನಿಮ್ಗೆ? ಏ, ಅಪ್ಪಿ ಗಿಪ್ಪಿ ಅಂದ್ರೆ ಒಳ್ಳೆ ಕಪ್ ಕಪ್ಪಿ ತರ ಆಡ್ತಾವಳು. ಅಮ್ಮ ಇಲ್ಲಿ ನಾನು ಹೇಳ್ತಾ ಇದೀನಿ, ಇಲ್ಲಿ ಹಿಂಗಾಗೈತೆ, ಹಿಂಗ್ ಇದೈತೆ, ಕಟ್ ಮಾಡಿದ್ರೆ ಏನ್ರಿ ಮಾಡ್ಲಿ? ನಿಮ್ ಓನರ್ ಬೇರೆ ಈ ತರ ಅಂತಾನೆ, ನೀವು ನೋಡಿದ್ರೆ ಹಿಂಗ್ ಫೋನ್ ಕಟ್ ಮಾಡ್ಬಿಟ್ಟು ಎತ್ತದೆ ಇಲ್ಲ, ಏನ್ ಮಾಡ್ಕೋಬೇಕು ನಾವು?
ಜಿಪ್ಪಿನ ಪ್ಯಾಂಟ್ ಹಾಕಲಕ್ಕೆ ಎಷ್ಟು ಕಷ್ಟ ಆಯ್ತೈತೆ ನಮ್ಮ ಹುಡುಗನ್ಗೆ ಅಂತ ಗೊತ್ತಾ ನಿಮ್ಗೆ ಇಲ್ಲಿ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಅಯ್ಯೋ ಕೊಡದ್ ಕೊಟ್ಬಿಟ್ಟು ಹಿಂಗ ಆಡ್ತಿರಲ್ಲ, ಇದೇನ್ ಇದು ನ್ಯಾಯನ? ಇದು ಯಾರು ಮಾತಾಡೋದು ನೀವು? ನಾನು ಆ ಹುಡುಗವ್ರಪ್ಪ ಮಾತಾಡ್ತಿರೋದು. ಕೊಡ್ರಿ ನೀವು ಫೋನ್. ಏನ್ ಕೊಡೋದು, ಬಂದ್ರೆ ನಿಮ್ಗೆ ಸರ್ಸರಿಯಾಗಿ ಕೊಡ್ತೀನಿ. ನಾನು ಅದೇ ಹೇಳ್ತಾ ಇದ್ದೀನಿ, ನನ್ನ ತಲೆ ಕೆಟ್ಟಿಲ್ಲ ಇನ್ನೊಂದು ನನಗೆ. ಅದ್ರಲ್ಲಿ ಬೇರೆ ನೋಡ್ಕೊಂಡಾಕಿ ಅನ್ನೋದು ಏನು ಹುಡುಗಂದು ಏನು ನೋಡ್ಕೊಂಡು ಹಾಕೋದಲ್ಲಿ? ಮಾತಾಡು ಯಾರು ನೀನು? ಅಪ್ಪಿ ಗಿಪ್ಪಿ ಅಂದ್ರೆ ಪುನಃ ಕಪ್ಪು ಕಪ್ಪಿ ತರ ಆಡ್ತಾರೆ ನೋಡಲ್ಲಿ, ನನ್ಗೆ ಅದೇ ಅಲ್ಲಿ ಬತ್ತು ಬಾಯಿಗೆ. ನಾನೇನೆ ಮಾತಾಡೋದು? ಹಲೋ ಕಟ್ ಮಾಡ್ಬಿಟ್ರ? ಕಟ್ ಮಾಡಿದ್ರು, ಕಟ್ ಮಾಡಿ ಕಟ್ ಮಾಡಿದ್ರು ಅವರು. ಮತ್ತೆ ಮಾಡಿ. ಹಲೋ ಹಲೋ, ಚಂದ್ರಲೋಕ್ತಲ್ಲ ಅವನ, ಏನು ಹೋಗ್ಬಿಟ್ಟು ಏನು ಕರ್ಕ ಬತ್ತೀರ ಅವನ್ನ ಕುದುರೆ ತಗೊಂಡೋಗ್ಬಿಟ್ಟು ನೆಟ್ಟಗೆ ಮಾತಾಡಿ ಮಾತಾಡೋದ್ನ? ಅಲ್ಲ ನಾನು ಈಗ ಸಿಕ್ಕಾಕೊಂಬಿಟ್ಟೈತೆ ಜಿಪ್ಪು ಅಂತಂದ್ರೆ ನೋಡ್ಕೊಂಡು ಹಾಕಬೇಕು ಅಂತೀರಲ್ಲ, ಏನ್ ನೋಡ್ಕೊಂಡು ಹಾಕಬೇಕು ಅದನ್ನ ಫಸ್ಟ್ ಹೇಳಿ ನೀವು. ಓ ಇವ್ರ ದೊಡ್ಡ ರಾಣಿ ಎಲಿಜಬೆತ್, ಇವ್ರ ಹತ್ರ ಹೋಗ್ಬಿಟ್ಟು ನಾವಲ್ಲಿ ಮಾತಾಡ್ಬೇಕು ಇವ್ರ ಜಾಗಕ್ಕೆ. ಏನ್ ಕೇಳಿದ್ರೆ ಸಮಸ್ಯೆ ಹಿಂಗ ಆಗೈತೆ ಅಂತಂದ್ರೆ ಒಂದ್ ಸ್ಪನ್ಸ ಒಂದ್ ಇದಿಲ್ವಲ್ಲ ನಿಮ್ಗೆ, ಏನ್ ಹೇಳ್ಬೇಕು ಹೇಳಿ? ನಾನು ಕೊಡ್ತೀನಿ ಫಸ್ಟ್, ನೀವ್ ಹೇಳಿ ನೋಡ್ಕೊಂಡು ಹಾಕಬೇಕು ಅಂದ್ರಲ್ಲ, ಏನ್ ನೋಡ್ಕೊಂಡು ಹಾಕಬೇಕು? ನಾನು ಅಪ್ಪಂಗೆ ಹೇಳ್ತೀನಿ. ಅಪ್ಪಿ ಎಲ್ಲ ಮಾತಾಡ್ತಾ ಇರೋದು ವೀಣಾ ಅವ್ರೆ, ಇದು ಆರ್ ಜೆ ಸುನಿಲ್ ಅನ್ಬಿಟ್ಟು ಮಾತಾಡ್ತಾ ಇರೋದು ನಿಮ್ ಜೊತೆ. ಹರಿಹರದ ವೀಣಾ ಅವ್ರಿಗೆ ಈ ರೀತಿ ಟ್ರ್ಯಾಪ್ ಮಾಡಿದ ಆಯ್ತು ಇವತ್ತು. ಸೂಪರ್ ಆಗಿರೋ ಈ ಒಂದು ಟ್ರ್ಯಾಪ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ನಿಮ್ಮ ಕ್ಯಾಶ್ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ ನಗೆ ಸರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನಗೋದ್ ಭೋಗ ನಗ್ಸೋದ್ ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ರಿಂದ ಯಾವಾಗಲೂ ನಗ್ ನಗ್ತಾ ಇರಿ, ಸ್ಮೈಲ್ ಕೊಡ್ತಾ ಇರಿ. ಲವ್ ಯುವರ್, ಟೇಕ್ ಕೇರ್, ಬಾಯ್. ಸುನಿ ಟ್ರ್ಯಾಪ್.